ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರ ಎಲ್ಲರೂ? ಇವತ್ತು ರಕ್ಷಾಬಂಧನದ ವ್ಲಾಗ್ ಮಾಡುವ ಅಂತ ಇದ್ದೀನಿ. ಇದು ನನ್ನ ಅಣ್ಣ, ದೊಡ್ಡಮನ ಮಗ. ಇವನಿಗೆ ಬೆಳಿಗ್ಗೆ ಬೇಗ ರಾಖಿ ಕಟ್ತಾ ಇದ್ದೇವೆ, ನಾನು ಮತ್ತು ತಂಗಿ. ದೊಡ್ಡಮನ ಮನೆಗೆ ಹೋಗ್ಲಿಕ್ಕಾಗಲಿಲ್ಲ, ಅವರೇ ಇಲ್ಲಿ ನಮ್ಮ ಮನೆಗೆ ಬಂದಿದ್ದ. ಹಾಗೆ ಈಗ ರಾಖಿ ಕಟ್ತಾ ಇದ್ದೇವೆ. ಸ್ವೀಟ್ ಎಲ್ಲ ಕೊಟ್ಟು ಅಕ್ಷತೆ ಗಂಧ ಎಲ್ಲ ಹಚ್ಚಿ ಈಗ ಕಾಲಿಗೆಲ್ಲ ಬೀಳ್ತಾ ಇದ್ದೇನೆ. ಅವನು ಕೂಡ ಹಾಗೆ ಒಂದು ಚಾಕ್ಲೇಟ್ ತೊಗೊಂಬಂದಿದ್ದ ನನಗೆ, ತಂಗಿಗೆ ಮತ್ತು ನನ್ನ ಮಗುಗಂತ ಡೈರಿ ಮಿಲ್ಕ್ ತೊಗೊಂಬಂದಿದ್ದ. ಈಗ ತಂಗಿ ಕಟ್ತಾ ಇದ್ದಾಳೆ. ಸ್ವೀಟ್ ಎಲ್ಲ ತಂದಿದ್ವಿ. ನೈಟ್ ಅಂದರೆ ನಮ್ಮ ಹಸ್ಬೆಂಡ್ ಮನೇಲಿ ರಕ್ಷಾಬಂಧನ ಇರ್ತದೆ, ಅಲ್ಲಿ ನೂಲೆ ಹುಣ್ಣಿಮೆ ಪೂಜೆ ಎಲ್ಲ ಇರ್ತದೆ. ನೂಲೆ ಹುಣ್ಣಿಮೆ ಪೂಜೆ ಹಾಗೆ ನೈಟ್ ಇದೆಲ್ಲ ಇರ್ತದೆ, ರಕ್ಷಾಬಂಧನ ಸೆಲೆಬ್ರೇಷನ್ ಎಲ್ಲ ಇರ್ತದೆ. ಅವರಿಗೆ ತುಂಬ ಜನ ತಂಗಿಯಂದಿರಲ್ಲೇ ಇದ್ದಾರೆ ಹಸ್ಬೆಂಡಿಗೆ, ಹಾಗೆ ಅಣ್ಣಂದಿರು ಕೂಡ ತುಂಬ ಜನ ಇದ್ದಾರೆ ಅಲ್ಲಿ, ಹಸ್ಬೆಂಡ್ ಅಣ್ಣ ತಮ್ಮ ಎಲ್ಲ. ಹಾಗೆ ಎಲ್ಲ ಒಟ್ಟಾಗ್ತಾರೆ, ತುಂಬ ಜನ ಆಗ್ತಾರೆ ಅಣ್ಣ ತಂಗಿಯರೆಲ್ಲ. ಹಾಗೆ ಗಮ್ಮತ್ತಾಗ್ತದೆ. ಹಾಗೆ ಸಂಜೆ ಹಸ್ಬೆಂಡ್ ಮನೇಲಿ ಸೆಲೆಬ್ರೇಷನ್ ಇರೋದ್ರಿಂದ ಬೆಳಿಗ್ಗೆ ಬೇಗ ಹೋಗಿ ಅಣ್ಣನಿಗೆ ಕಟ್ಟಿ ಬಂದಿದ್ವಿ. ಥ್ಯಾಂಕ್ ಯು. ಇದೀಗ ಇಲ್ಲಿ ಹಸ್ಬೆಂಡ್ ಮನೆದು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ಮಕ್ಕಳದ್ದು ಅಂತ ಗ್ರೂಪ್ ಬೇರೆ ಉಂಟು, ಹಾಗೆ ಹುಡುಗಿಯರದ್ದೊಂದು ಬೇರೆ ಗ್ರೂಪ್ ಉಂಟು. ಹಾಗೆ ಮಕ್ಕಳದೆಲ್ಲ ಒಂದು ಕಡೆಯಲ್ಲಿ ರೆಡಿ ಮಾಡ್ತಾ ಇದ್ರು, ಹುಡುಗಿಯರೆಲ್ಲ ಇನ್ನೊಂದು ಕಡೆಯಲ್ಲಿ ರೆಡಿ ಮಾಡ್ತಾ ಇದ್ರು. ಎಲ್ಲ ಹೂವೆಲ್ಲ ಹಾಕಿ ಆರತಿಗೆಲ್ಲ ರೆಡಿ ಮಾಡ್ತಾ ಇದ್ರು, ಸ್ವೀಟ್ ಎಲ್ಲ ತೊಗೊಂಬಂದಿದ್ರು. ಹಾಗೆ ಎಲ್ಲ ಒಟ್ಟು ಸೇರಿದ್ರು ಮಕ್ಕಳೆಲ್ಲ. ರಾಖಿ ಎಲ್ಲ ತುಂಬ ತಾನಿರು, ಒಂದು 10-15 ಜನ ಅಣ್ಣಂದಿರು ಇದ್ದಾರೆ. ಅದಿಗೆ ಮಂಚನ ಅದು ಫಲಕನದು ಹ್ಯಾಪಿ ರಕ್ಷಾಬಂಧನ. ಪಲ್ಲವಿ ಲೋಡ್ ಆಗಿದೆ ಪಲ್ಲವಿಗೆ. ಯಪ್ಪ ಅಣ್ಣ ಅಣ್ಣ, ಈಗ ಅಣ್ಣ ಎಲ್ಲ ಬರ್ತಾ ಉಂಟು ಬಾರಿ. ಮೋಕೆ ಮೋಕೆ ಅಲ್ಲಿ ಕರಿಬೇಕು ಅಣ್ಣ. ಇನ್ಸ್ಟಾಗ್ರಾಮ್ ಪ್ರತೀಕ್ಷಾ.
ಎಲ್ಲರೂ ಒಟ್ಟಿಗೆ ಹಾಕುವ ಶೇಟ.